ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅನಿಟೆಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸೊ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಹೊಸ ವೆಬ್ಸೈಟ್ನ ತೊಗೊಂಬಂದಿದ್ದೀವಿ. ಇಲ್ಲಂದ್ರೆ ನೀವು ತುಂಬಾ ಆಪ್ಷನ್ಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಏನು ಮಾಡ್ಬೋದು, ಲೈಟ್ ಕಾಯಿನ್ನ ಅರ್ನಿಂಗ್ ಮಾಡ್ಬೋದು, ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಯಾವ ರೀತಿ ವಿಡ್ರಾಲ್ ಮಾಡಬೇಕು, ಮಿನಿಮಮ್ ವಿಡ್ರಾಲ್ ಎಷ್ಟಿದೆ ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋದಲ್ಲಿ. ಸೊ ಗೆಳೆಯರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕೆಳಗೆ ಕಾಣಿಸ್ತಾ ಇರೋ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್, ನಮ್ಮ ಚಾನಲ್ಲಿ ನಿಮಗೆ ಇದೇ ರೀತಿಯಂತ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳು ಸಿಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿ ಅವೈಲೇಬಲ್ ಇದೆ. ಯಾಕಂದರೆ ಯಾವುದೇ ವೆಬ್ಸೈಟ್ ಇರ್ಬೋದು, ಪೇಮೆಂಟ್ ಪ್ರೂಫ್ ಇರ್ಬೋದು, ಏನೇ ಇರ್ಬೋದು, ನಾವು ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಸೊ ಗೆಳೆಯರೇ, ಬನ್ನಿ ಇವಾಗ ಹೋಗೋಣ ನಮ್ಮ ಒಂದು ವೆಬ್ಸೈಟ್ ಕಡೆ. ಯಾವ ವೆಬ್ಸೈಟ್ ಯಾವ ರೀತಿ ನಾವು ಅದರಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ವಿಡ್ರಾಲ್ನ ಮಾಡಬೇಕು ಅದನ್ನು ತಿಳ್ಕೊಳ್ಳೋಣ. ಸೊ ಗೈಸ್, ಇವತ್ತಿನ ವೆಬ್ಸೈಟ್ ಇಲ್ಲಿ ಕಾಣಿಸ್ತಿರ್ಬೋದು, ನಿಮ್ಮ ಮುಂದೆ ಓಪನ್ ಆಗಿದೆ. ಈ ಒಂದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಜಾಯ್ನ್ ಮಾಡ್ಕೊಬೋದು. ಜಾಯ್ನ್ ಮಾಡ್ಕೊಳೋದಕ್ಕೆ ಸಿಂಪಲ್ ಆಗಿರೋ ಕೆಲಸ ಗೆಟ್ ಸ್ಟಾರ್ಟೆಡ್ ಅನ್ನೋ ಬಟನ್ ಇರುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ರಿಜಿಸ್ಟ್ರೇಷನ್ ಪೇಜ್ ಬರುತ್ತೆ, ಇಲ್ಲಿಂದ ನಿಮಗೆ ತೋರಿಸ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಪೇಜ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಯೂಸರ್ ನೇಮ್ ಕೇಳ್ತಾ, ಯೂಸರ್ ನೇಮ್ ಹಾಕಿ, ಇಮೇಲ್ ಅಡ್ರೆಸ್ ಹಾಕೊಳ್ಳಿ, ಪಾಸ್ವರ್ಡ್ ಹಾಕೊಳ್ಳಿ, ಕನ್ಫರ್ಮ್ ಪಾಸ್ವರ್ಡ್ ಮಾಡಿ, ಆಮ್ ನೋಟರ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ಕ್ಯಾಪ್ಚರ್ನ ಕಂಪ್ಲೀಟ್ ಮಾಡಿ, ನಿಮ್ಮ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ನಾವು ಇದನ್ನು ಕಂಪ್ಲೀಟ್ ಮಾಡ್ತೀವಿ, ಆಮೇಲೆ ನೀವು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದರೆ ನಿಮ್ಮ ಮುಂದೆ ಈ ರೀತಿಯಾಗಿರೋ ಪೇಜ್ ಬರುತ್ತೆ, ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಮಾತ್ರ ಇದು ಇಮೇಲ್ ಕನ್ಫರ್ಮೇಷನ್ ಕೇಳ್ತು ಅಂದರೆ ನೀವು ಯಾವ ಇಮೇಲ್ ಐಡಿನ ರಿಜಿಸ್ಟರ್ ಟೈಮ್ನಲ್ಲಿ ಯೂಸ್ ಮಾಡಿರ್ತೀರ, ಆ ಜಿಮೇಲ್ನ ಚೆಕ್ ಮಾಡಿ ನಿಮಗೊಂದು ಮೇಲ್ ಬಂದಿರುತ್ತೆ, ಅಲ್ಲಿಂದ ನೀವು ಏನ್ಬೋದು ಅದನ್ನು ಕನ್ಫರ್ಮ್ ಮಾಡ್ಕೊಬೋದು, ಅಂದರೆ ಇಮೇಲ್ ಐಡಿನ ಕನ್ಫರ್ಮ್ ಮಾಡ್ಕೊಬೋದು. ಸೊ ಗೈಸ್, ಇಲ್ಲಿಂದ ನಾವು ಏನು ಮಾಡೋಣ, ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟರ್ ಮಾಡಿ, ಏನು ಮಾಡೋದ್ರಿಂದ ಲಾಗಿನ್ ಮಾಡೋಣ. ಇಲ್ಲಿ ಕಾಣಿಸ್ತಿರ್ಬೋದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಂಪಲ್ ಆಗಿ ಲಾಗಿನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ನೀವು ಸಿಂಪಲ್ ಆಗಿರೋ ಕೆಲಸ ಮಾಡಿ, ಮೇಲ್ಗಡೆ 3 ಡಾಟ್ಸ್ ಏನು ಕಾಣಿಸುತ್ತೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಆಪ್ಷನ್ ಸಿಗುತ್ತೆ ಡೆಸ್ಕ್ಟಾಪ್ ಸೈಟ್, ಡೆಸ್ಕ್ಟಾಪ್ ಸೈಟ್ನಲ್ಲಿ ಓಪನ್ ಮಾಡಿ. ಯಾಕಂದರೆ ಫ್ರೆಂಡ್ಸ್, ಡೆಸ್ಕ್ಟಾಪ್ ಸೈಟ್ನಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ವೆಬ್ಸೈಟ್, ಅದೇ ರೀತಿ ನಿಮಗೆ ಇಲ್ಲಿಂದ ಅರ್ನಿಂಗ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಸೊ ಗೈಸ್, ಇಲ್ಲಿಂದ ಫಸ್ಟಿಗೆ ನಿಮಗೆ ಅಪ್ಡೇಟ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಇಲ್ಲಿಂದ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಾರೆ ಪೇಮೆಂಟ್ ಅಪ್ಡೇಟ್ನ ಅನೌನ್ಸ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಎಂಟರ್ ಮಾಡಬೇಕು, ನಿಮ್ಮ ಒಂದು ಫೋಸೆಟ್ ಪೇಗೆ ವಿಡ್ರಾಲ್ ಬೇಕು ಅಂದರೆ ಯಾವ ರೀತಿ ಎಂಟರ್ ಮಾಡಬೇಕು, ಕಾಯಿನ್ ಬೇಸಿಗೆ ಬೇಕು ಅಂದರೆ ಯಾವ ರೀತಿ ಎಂಟರ್ ಮಾಡಬೇಕು ಅನ್ನೋದನ್ನು ಸಿಂಪಲ್ ಆಗಿರೋ ಕೆಲಸ ಗೈಸ್. ಇಲ್ಲಿಂದ ನಿಮಗೆ ಸೆಟ್ಟಿಂಗ್ ಆಪ್ಷನ್ಗೆ ಹೋಗ್ಬೇಕು. ಇಲ್ಲಿ ಕಾಣಿಸ್ತಿರ್ಬೋದು ಫೋಸೆಟ್ ಹಾಕಿ ಇಲ್ಲಿಂದ ಒಂದು ಸ್ಪೇಸ್ ಕೊಟ್ಟು ಹೈಫನ್ ಹಾಕಿದಾಗ ಅಂದರೆ ನಿಮ್ಮ ಫೋಸೆಟ್ ಪೇನಲ್ಲಿ ಯಾವ ಇಮೇಲ್ ಐಡಿನ ಯೂಸ್ ಮಾಡಿರ್ತೀವಿ. ರಿಜಿಸ್ಟರ್ ಮಾಡುವಾಗ ಆ ಇಮೇಲ್ ಐಡಿನ ಎಂಟರ್ ಮಾಡಿ, ಇಲ್ಲಿಂದ ಫೋಸೆಟ್ ಮಿನಿಮಮ್ ವಿಡ್ರಾಲ್ 20,000 LTC ಇದೆ, ನಿಮ್ಮಿಂದ ವಿಡ್ರಾಲ್ನ ಮಾಡ್ಕೊಬೋದು. ಕಾಯಿನ್ ಬೇಸಿಗೆ ಬೇಕು ಅಂದರೆ ಅಷ್ಟೇ, ಇಲ್ಲಿ ಫೋಸೆಟ್ ಪೇ ಅಂತ ಏನು ಬರ್ತಿದೆ ಅದೇ ಜಾಗದಲ್ಲಿ ಕಾಯಿನ್ ಬೇಸ್ ಬರೀರಿ. ಮೇಲಿಗೊಂದು ಹೈಫನ್ ಹಾಕಿ ಅಂದರೆ ಮೈನಸ್ ಚಿಹ್ನೆ ಹಾಕಿ ಪೇಮೆಂಟ್ ಎಟ್ ದ ರೇಟ್ gmail.com ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವೇನು ಮಾಡ್ಬೋದು ನಿಮ್ಮ gmail.com ಇಲ್ಲಿಂದ ಜಿಮೇಲ್ ಅಡ್ರೆಸ್ನ ಏನು ಮಾಡ್ಬೋದು ಇಲ್ಲಿಂದ ಹಾಕ್ಬೋದು. ಅದ್ರ ಜೊತೆಗೆ ಮೋರ್ ಇನ್ಫಾರ್ಮೇಷನ್ಗೆ ಇವರು ಅಡ್ಮಿನ್ ಪ್ಯಾನಲ್ ಅಂದರೆ ಅಡ್ಮಿನ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರೊವೈಡ್ ಮಾಡಿದ್ದಾರೆ, ನೀವು ನೋಡಿದ್ರು ಕಾಂಟ್ಯಾಕ್ಟ್ನ ಮಾಡ್ಬೋದು. ಸೊ ಗೈಸ್, ಇದನ್ನು ಎಂಟರ್ ಮಾಡಿದ್ದೆಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಇಲ್ಲಿಂದ ನಿಮಗೆ ಕಾಣಿಸಿರ್ಬೋದು ಮೇಲ್ಗಡೆ ಒಂದು ಯೂಸರ್ ಐಕನ್ ಕಾಣಿಸ್ತದೆ. ಯೂಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ, ಸಾರಿ, ಇಲ್ಲಿಂದ ಯೂಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣಿಸಿರ್ಬೋದು. ಸೊ ಗೈಸ್, ಇಲ್ಲಿಂದ ನಿಮಗೆ ಕಾಣಿಸಿರ್ಬೋದು ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಮುಂದೆ ಇಲ್ಲಿ ಕಾಣಿಸಿರ್ಬೋದು. ಇಲ್ಲಿಂದ ಏನು ಹೇಳ್ತದೆ, ಎಂಟರ್ LTC ಅಡ್ರೆಸ್ ಅಂತ ಹೇಳ್ತಾ ಇದೆ. ಅಂದರೆ ಲೈಟ್ ಕಾಯಿನ್ ಅಡ್ರೆಸ್ನ ನೀವಿಲ್ಲಿಂದ ಎಂಟರ್ ಮಾಡೋದಕ್ಕೆ ಹೇಳ್ತಾ ಇದೆ. ಬಟ್ ಫ್ರೆಂಡ್ಸ್, ಇಲ್ಲಿಂದ ನೀವೇನು ಮಾಡ್ಬೋದು, ನಿಮ್ಮೊಂದು ಫೋಸೆಟ್ ಪೇಗೆ ಬೇಕು ಅಂದರೆ ಏನು ಮಾಡ್ಬೋದು, ಫೋಸೆಟ್ ಪೇ ಜಿಮೇಲ್ ಐಡಿನ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಬರಿಬೋದು, ಇಲ್ಲಿಂದ ಈ ರೀತಿಯಾಗಿ ಬರಿಬೋದು ಫೋಸೆಟ್ ಪೇ ಸ್ಪೇಸ್ ಅದಾಗಿದ್ದಂಥ ಈ ಮೈನಸ್, ಅದೇ ರೀತಿ ಇಲ್ಲಿಂದ ಸ್ಪೇಸ್, ಅದೇ ರೀತಿಯಾಗಿ ನಿಮ್ಮೊಂದು ಇಮೇಲ್ ಅಡ್ರೆಸ್ ಏನಿರುತ್ತೆ ಇವಾಗ ನಮ್ಮ ಸಿಂಪಲ್ ಆಗಿ ಇಲ್ಲಿಂದ ಈ ರೀತಿಯಾಗಿದೆ. ಇದನ್ನೇ ಇಲ್ಲಿಂದ ಸೇವ್ ಮಾಡ್ಕೊಂಡು ಏನ್ಬೋದು, ಇಲ್ಲಿ ನೋಡ್ಬೋದು ಕಂಟ್ರಿನ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಕಂಟ್ರಿನ ನೀವಿಂದ ಏನ್ಬೋದು ಸೆಲೆಕ್ಟ್ ಮಾಡ್ಬೋದು, ಇಲ್ಲಿಂದ ಇಂಡಿಯಾ ಅಂತದ್ದು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾಗಿ ನಂತರ ನೀವು ಏನು ಮಾಡಿ ಇಲ್ಲಿಂದ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದೇನಾಗುತ್ತೆ, ಇಲ್ಲಿಂದ ಸೇವ್ ಆಗುತ್ತೆ. ಇಲ್ಲಾಂದ್ರೆ ನೀವೇನು ಮಾಡೋದು, ಇಲ್ಲಿಂದ ಕಾಯಿನ್ ಬೇಸ್ ಇಮೇಲ್ ಐಡಿನ ಪ್ರೊವೈಡ್ ಮಾಡಬೇಕು ಅಂತ ಇದ್ರೆ ಇಲ್ಲಿಂದ ಯಾವ ರೀತಿ ಫೋಸೆಟ್ ಪೇ ಅಂತ ಬರ್ತಿರ್ತೀರಾ, ಇಲ್ಲಿ ನೀವೇನು ಮಾಡಿ ಕಾಯಿನ್ ಬೇಸ್ ಅಂತ ಬರೀರಿ. ಸಿಂಪಲ್ ಆಗಿ ಏನಾಗುತ್ತೆ, ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಬರ್ಕೊಳ್ಳಿ, ಮುಗೀತು. ಇಷ್ಟೇ ಕೆಲಸ ಮಾಡಬೇಕಾಗಿರೋದು. ಇಲ್ಲಾಂದ್ರೆ ನೀವು ಇಲ್ಲಿಂದ ಕಾಯಿನ್ ಬೇಸ್ ಇದ್ದು ಏನಿದೆ ನಿಮ್ಮ ಇಮೇಲ್ ಅಡ್ರೆಸ್, ಸಾರಿ, ಲೈಟ್ ಕಾಯಿನ್ ಅಡ್ರೆಸ್ ಏನಿದೆ ಅದನ್ನು ಕೂಡ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು. ಬಟ್ ಫೋಸೆಟ್ ಪೇಗೆ ನೀವು ಇದೇ ರೀತಿಯಾಗಿರೋಂಥ ಇಮೇಲ್ನ ಬರೀಬೇಕಾಗುತ್ತೆ. ನಿಮ್ಮ ಫೋಸೆಟ್ ಪೇನಲ್ಲಿ ಯಾವುದನ್ನು ರಿಜಿಸ್ಟರ್ ಮಾಡಿರ್ತೀರ ಅದನ್ನೇ ಬರೀಬೇಕಾಗುತ್ತೆ. ಸೊ ಗೈಸ್, ಇವಾಗ ನೀವು ಇಲ್ಲಿಂದ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಗೈಸ್, ಅರ್ನಿಂಗ್ ಮಾಡೋದಕ್ಕೆ ಇಲ್ಲಿಂದ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿಂದ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಕಾಣಿಸಿರ್ಬೋದು ಶಾರ್ಟ್ ಲಿಂಕ್ ಇದೆ. ಶಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇದೊಂದು ಶಾರ್ಟ್ ಲಿಂಕ್ ಪೇಜ್ ಬರುತ್ತೆ. ನಿಮ್ಮ ಶಾರ್ಟ್ ಲಿಂಕ್ ಯಾವ ರೀತಿ
ಬರುತ್ತೆ, ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಕಾಣಿಸಿರ್ಬೋದು ಈ ಕ್ಯಾಪ್ಚನ್ ಏನು ಮಾಡಿ ಇಲ್ಲಿಂದ ಕಂಪ್ಲೀಟ್ ಮಾಡಿ. ಅಲ್ಲಿಂದ ಸ್ವಲ್ಪ ಆ್ಯಡ್ಸ್ ಇದೆ, ಆ್ಯಡ್ಸ್ನ ನೀವೇನು ಇಗ್ನೋರ್ ಮಾಡಬೇಕಾಗತ್ತೆ, ಯಾಕಂದರೆ ಇದು ಫ್ರೀಯಾಗಿ ನಿಮಗೆ ಅರ್ನಿಂಗ್ನ ಕೊಡ್ತಾ ಇದೆ. ಅಂದರೆ ನಿಮಗೇನು ಪ್ರಾಫಿಟ್ಸ್ ಬರ್ಬೋದು, ಪ್ರಾಫಿಟ್ಸ್ ನೀವಿಂದ ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ನಿಮಗೆ ಇದು ಫ್ರೀಯಾಗಿ ಅರ್ನಿಂಗ್ ಕೊಡ್ತಾ ಇದೆ. ಇಲ್ಲಿಂದ ವೆರಿಫೈ ಮೇಲೆ ಕ್ಲಿಕ್ ಮಾಡಿ, ಆ್ಯಂಡಿಂದ ಕ್ಲೈಮ್ ಮೇಲೆ ಏನು ಮಾಡಿ ಕ್ಲಿಕ್ ಮಾಡಿ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಇದು ಸಿಂಪಲ್ ಆಗಿ ಇಲ್ಲಿಂದ ಕ್ಲೈಮ್ ಆಗುತ್ತೆ, ಎಷ್ಟು ಕೊಡುತ್ತೆ ನೋಡೋಣ. ಇಲ್ಲಿಂದ ಸ್ವಲ್ಪ ವೇಟ್ ಮಾಡಿ, ಆ್ಯಂಡ್ ಇಲ್ಲಿಂದ ನೋಡ್ಬೋದು 10 ಕ್ರೆಡಿಟ್ಸ್ ನಮಗೆ ಬಂದಿದ್ರೆ 10 ಸತೋಶಿ ನಿಮಗೆ ಇಲ್ಲಿಂದ ಏನಾಗಿದೆ ಕ್ರೆಡಿಟ್ ಆಗಿದೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ತೋರಿಸ್ತೀನಿ ಮೇಲ್ಗಡೆ ನೋಡ್ಬೋದು ನೀವು. ಮೇಲ್ಗಡೆ ನೋಡಿ 10 ಸತೋಶಿ ಲೈಟ್ ಕಾಯಿನ್ ಸತೋಶಿ ಅರ್ನಿಂಗ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ರೀತಿಯಂಥ ಟೈಮರ್ ಇಲ್ಲ, ಏನೂ ಇಲ್ಲ. ನಿಮ್ಮಿಂದ ಅನ್ಲಿಮಿಟೆಡ್ ಟೈಮ್ ಇಲ್ಲಿಂದ ಕ್ಲೈಮ್ನ ಮಾಡ್ಬೋದು. ಇಲ್ಲಿ ಕಾಣಿಸ್ಬೋದು ಆಲ್ರೆಡಿ ಒಂದ್ಸಲ ಕ್ಲೈಮ್ ಮಾಡಿದೆ, ಮತ್ತೆ ಇಲ್ಲಿಂದ ಕ್ಯಾಪ್ಚನ್ ಸಾಲ್ವ್ ಮಾಡಿ ಕ್ಲೈಮ್ ಮಾಡಿ. ಯಾವುದೇ ರೀತಿಯಿಂದ ಶಾರ್ಟ್ ಲಿಂಕ್ ವಿಸಿಟ್ ಮಾಡಬೇಕಾಗಿಲ್ಲ, ಯಾವುದೇ ರೀತಿಯಿಂದ ಟೈಮರ್ನ ನೀವು ವೇಟ್ ಮಾಡಬೇಕಾಗಿಲ್ಲ. ಸೊ ಈ ಸರ್ದ ಇಲ್ಲಿಂದ ಥ್ರಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಆಪ್ಷನ್ ಸಿಗೋದ್ರಿಂದ ಆಫರ್ಸ್ ಅನ್ನೋ ಆಪ್ಷನ್ ಇದೆ, ಆಫರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಿ ಟಿ ಸಿ ಕ್ಯೂ ಎ ಅಂತ ಸಿಗುತ್ತೆ. ಸೊ ಪಿ ಟಿ ಸಿನಲ್ಲಿ ಕ್ಲಿಕ್ ಮಾಡಿ ನೋಡೋಣ ಪಿ ಟಿ ಸಿನಲ್ಲಿ ಏನಿದೆ ಅನ್ನೋದು. ಸೊ ಇಲ್ಲಿಂದ ಪಿ ಟಿ ಸಿನಲ್ಲಿ ಏನಾದರೂ ಇದ್ದರೆ ಓಕೆ, ಇಲ್ಲಿಂದ ನೋಡ್ಬೋದು. ಅಡ್ವರ್ಟೈಸ್ ಯುವರ್ ಸೈಟ್ ಅಂತ ಹೇಳ್ತಾ ಇದ್ದರೆ ಇಲ್ಲಿ ಯಾವುದೇ ರೀತಿಯಂಥ ಪಿ ಟಿ ಸಿ ಆಡ್ಸ್ ಇಲ್ಲ, ಆದಷ್ಟು ಬೇಗ ಬರ್ಬೋದು. ನೋಡೋಣ ಏನಾಗುತ್ತೆ, ಯಾವಾಗ ಬರುತ್ತೆ ಅನ್ನೋದು. ಅದ್ರ ತಕ್ಕಂಥ ಅದ್ಬಿಟ್ರಿಂದ ಕ್ಯೂ ಎ ಅನ್ನೋ ಆಪ್ಷನ್ ಇದೆ, ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್. ಇಲ್ಲಿಂದ ಕಾಣಿಸಿರ್ಬೋದು ನಿಮಗೆ ಈ ರೀತಿಯಾಗಿರುವಂಥ ಕ್ವಶನ್ ಆನ್ಸರ್ ಇರುತ್ತೆ. ಇಲ್ಲಿ ನೋಡ್ಬೋದು ವ್ಯಾರ್ ಯು ಕ್ಯಾನ್ ಬೈ ಕ್ರಿಪ್ಟೋ ಕರೆನ್ಸಿ ಅಂತ ಇದೆ. ಇಲ್ಲಿಂದ ನಾನು ನೋಡೋಣ ಆನ್ಸರ್ ಮೇಲೆ ಕ್ಲಿಕ್ ಮಾಡಿ, ಆನ್ಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಬರುತ್ತೆ ಈ ರೀತಿಯಾಗಿರುವಂಥ ಆನ್ಸರ್ಗಳು ಬರುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿರುವಂಥ ಆನ್ಸರ್ ಬರುತ್ತೆ. ಇಲ್ಲಿಂದ ಆನ್ಸರ್ ಕರೆಕ್ಟ್ಲಿ ಅಂತ ಏನಿದೆ, ಇದನ್ನ ಏನು ಮಾಡ್ಬೋದು, ನೀವು ಆನ್ಸರ್ ಕರೆಕ್ಟ್ಲಿ ಅಂತ ಏನಿದೆ ಅಂದರೆ ಆನ್ಸರ್ನ ನೀವು ಕರೆಕ್ಟಾಗಿ ಕೊಡ್ಬೇಕಾಗುತ್ತೆ. ಇಲ್ಲಿಂದ ಆಲ್ ಆಗುತ್ತೆಬೋದು, ಇಲ್ಲಾಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿ. ಯಾವ್ದು ನಿಮಗೆ ಸರಿ ಅನ್ಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ಕ್ಯಾಪ್ಚನ್ ಇಲ್ಲಿಂದ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ಕ್ಯಾಪ್ಚ ಬರುತ್ತೆ, ಆ್ಯಂಡ್ ಇಲ್ಲಿಂದ ಫೈನಲ್ ಆಪ್ಷನ್ ಅಂತ, ಸಾರಿ ಫೈನಲ್ ಆನ್ಸರ್ ಅಂತ ಏನು ಬಟನ್ ಇದೆ ಇಲ್ಲಿ ಕಾಣಿಸ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿತ್ತು ಅಂದರೆ ನಿಮಗೆ ಇಲ್ಲಿಂದ ಅರ್ನಿಂಗ್ ಆಗುತ್ತೆ. ಸೊ ಇದರಿಂದ ಸ್ವಲ್ಪ ವೇಟ್ ಮಾಡಿ ಏನು ಬರುತ್ತೆ ನೋಡೋಣ. ಇಲ್ಲಿ ಕಾಣಿಸ್ತಿರ್ಬೋದು ಆನ್ಸರ್ ಈಸ್ ಕರೆಕ್ಟ್ ಆಗಿದೆ. ಇಲ್ಲಿ ಕಾಣಿಸ್ತಿರ್ಬೋದು 500 ಕ್ರೆಡಿಟ್ಸ್ ಆ್ಯಂಡ್ 1 ಪಾಯಿಂಟ್ಸ್ ಹ್ಯಾವ್ ಬೀನ್ ಆಡೆಡ್ ಟು ಯುವರ್ ಅಕೌಂಟ್ ಅಂತ ಬಂತು. ಅಂದರೆ ಗೈಸ್, ಇಲ್ಲಿಂದ ಕಾಣಿಸ್ತಿರ್ಬೋದು 500 ಸತೋಶಿ ನಿಮಗೆ ಏನಾಗಿದೆ, ಇನ್ಸ್ಟೆಂಟ್ ಆಗಿ ಅರ್ನಿಂಗ್ ಆಯಿತು. ಈ ರೀತಿಯಾಗಿರುವಂಥ ಕ್ವಶನ್ ಆನ್ಸರ್ ನಿಮಗೆ ಇಲ್ಲಿಂದ ಸಿಗ್ತಾ ಇರುತ್ತೆ. ಒಂದ್ಸಲನೇ ನೀವು ಇಲ್ಲಿಂದ ಆನ್ಸರ್ ಮಾಡೋಕೆ ಆಗೋದು, ಜಾಸ್ತಿ ಸಲ ಆಗಲ್ಲ. ಸೊ ಗೈಸ್, ಆದರೆ ಇಲ್ಲಿಂದ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರ ಅಂದರೆ ನಿಮಗೆ ಏನಾಗೋದ್ರಿಂದ ಖಂಡಿತವಾಗ್ಲೂ ಏನು ಸಿಗುತ್ತೆ, ಒಳ್ಳೆ ಅರ್ನಿಂಗ್ ಸಿಗುತ್ತೆ. ಸೊ ಗೈಸ್, ಅದೇ ರೀತಿಯಿಂದ ಇನ್ನು ಹೇಳ್ಬೇಕು ಅಂದರೆ ಇಲ್ಲಿ ಕಾಣಿಸಿರ್ಬೋದು ರೆಫರಲ್ಸ್ ಇದೆ. ರೆಫರಲ್ಸ್ನಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಇಲ್ಲಿಂದ ಆ್ಯಡ್ಸ್ ಬಂತು ಅಂದರೆ ಸ್ವಲ್ಪ ಬ್ಯಾಕ್ ಮಾಡ್ಕೊಳ್ಳಿ. ರೆಫರಲ್ಸ್ನಲ್ಲಿ ನಿಮಗೆ ಏನು ಹೇಳ್ತಾ ಇದೆ, ಇಲ್ಲಿ ಕಾಣಿಸಿರ್ಬೋದು ಇವರ್ ಯುನಿಕ್ ರೆಫರ್ ಲಿಂಕ್, ಇಲ್ಲಿಂದ ನಿಮಗೆ ರೆಫರಲ್ ಲಿಂಕ್ ಸಿಗುತ್ತೆ. ಅದರಿಂದ ರೆಫರಲ್ ಅರ್ನಿಂಗ್ ಎಷ್ಟಿದೆ ಅದನ್ನು ಕೂಡ ನಿಮಗೆ ಚೆಕ್ ಮಾಡಿಸ್ತೀನಿ. ರೆಫರಲ್ ಅರ್ನಿಂಗ್ ಇಲ್ಲಿಂದ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ, ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಡ್ಯಾಶ್ಬೋರ್ಡ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕಾಣಿಸಿರ್ಬೋದು ರೆಫರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಅರ್ನ್ 30% ಫ್ರಮ್ ಯುವರ್ ರೆಫರಲ್ ಅರ್ನಿಂಗ್ಸ್. ಅಂದರೆ ರೆಫರಲ್ ನೀವು ಯಾರನ್ನ ರೆಫರ್ ಮಾಡಿರ್ತೀರ ಅವ್ರು ಎಷ್ಟು ಅರ್ನಿಂಗ್ ಮಾಡ್ತಾರೆ, ಅದ್ರದ್ದು 30% ನಿಮಗೆ ಏನಾಗುತ್ತೆ ಇಲ್ಲಿಂದ ಅರ್ನಿಂಗ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡೋದು ಅರ್ನಿಂಗ್ನ ಮಾಡ್ಬೋದು, ಯಾಕಂದರೆ ಇದು ಬೆಸ್ಟ್ ಇದೆ. ಯಾಕಂದರೆ ಫೋರ್ಸೆಟ್ನಲ್ಲಿ ನಿಮಗೆ ಅನ್ಲಿಮಿಟೆಡ್ ಟೈಮ್ ಕ್ಲೈಮ್ ಸಿಗುತ್ತೆ, ಯಾವುದೇ ರೀತಿಯಂಥ ಲಿಮಿಟ್ ಇಲ್ಲ, ಯಾವುದೇ ರೀತಿಯಂಥ ಶಾರ್ಟ್ ಲಿಂಕ್ನ ವಿಸಿಟ್ ಮಾಡಬೇಕಾಗಿಲ್ಲ. ಇಲ್ಲಿಂದ ಉಳಿದಿರೋ ಶಾರ್ಟ್ ಲಿಂಕ್ಸ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಅರ್ನಿಂಗ್ ಮಾಡಿ. ಆ್ಯಂಡ್ ಇಲ್ಲಿಂದ ರಿವಾರ್ಡ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿಂದ ಸೊ ಗೈಸ್, ಇಲ್ಲಿಂದ ಕಾಣಿಸಿರ್ಬೋದು ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿಂದ ಮಿನಿಮಮ್ ನೀವಿಲ್ಲಿಂದ ಒಂದು ಪಾಯಿಂಟ್ಸ್ ಏನು ಕಲೆಕ್ಟ್ ಆಗುತ್ತೆ, ಶಾರ್ಟ್ ಲಿಂಕ್ ವಿಸಿಟ್ ಮಾಡಿದ್ದಕ್ಕೂ ನಿಮಗೆ ಪಾಯಿಂಟ್ಸ್ ಕಲೆಕ್ಟ್ ಆಗುತ್ತೆ. ಫೋರ್ಸೆಟ್ನಲ್ಲೂ ಪಾಯಿಂಟ್ಸ್ ಕಲೆಕ್ಟ್ ಆಗುತ್ತೆ, ಅದೇ ರೀತಿ ಕ್ವಶನ್ ಆ್ಯಂಡ್ ಆನ್ಸರ್ನಲ್ಲೂ ಪಾಯಿಂಟ್ಸ್ ಕಲೆಕ್ಟ್ ಆಗುತ್ತೆ. ಆ ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಮಿನಿಮಮ್ಲಿಂದ 20,000 ಪಾಯಿಂಟ್ಸ್ ಆಗಿದ ಕೂಡಲೇ ನೀವು ಏನ್ಬೋದು ಅದನ್ನು ನಿಮ್ಮ ಲೈಟ್ ಕಾಯಿನ್ ಏನಿದೆ ವ್ಯಾಲೆಟ್ ಏನಿದೆ ಅಂದರೆ ಲೈಟ್ ಕಾಯಿನ್ ಅಮೌಂಟ್ ಏನಿದೆ ಅದಕ್ಕೆ ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ ಮಾಡಿ ಅದನ್ನು ಕೂಡ ನೀವಿಲ್ಲಿಂದ ವಿಡ್ರಾಲ್ನ ಮಾಡ್ಬೋದು. ಸೊ ಗೈಸ್, ಯಾಕಂದರೆ ಯಾವುದೇ ರೀತಿಯಿಂದ ವೆಬ್ಸೈಟ್ ಇರತಕ್ಕಂಥ ಆಪ್ಷನ್ ಕೊಡಲ್ಲ ನಿಮಗೆ, ರಿವಾರ್ಡ್ ಸೆಕ್ಷನಲ್ಲಿ ಪಾಯಿಂಟ್ ಏನು ಕರೆಕ್ಟ್ ಆಗುತ್ತೆ ಅದನ್ನು ವಿಡ್ರಾಲ್ ಮಾಡೋಂಥದ್ದು. ಸೊ ಗೈಸ್, ಈ ಒಂದು ವೆಬ್ಸೈಟ್ ಏನು ಮಾಡ್ತದೆ ನಿಮಗೆ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿಂದ ನಿಮ್ಮಿಂದ ವಿಡ್ರಾಲ್ ಮಾಡೋದಕ್ಕೋಸ್ಕರ ಸಿಂಪಲ್ ಆಗಿರೋ ಕೆಲಸ ಮಾಡ್ಬೋದು. ಇಲ್ಲಿಂದ ಕಾಣಿಸ್ತಿದೆ ನಿಮಗೆ ಮೇಲ್ಗಡೆ ಯೂಸರ್ ಐಕನ್ ಏನು ಕಾಣಿಸ್ತದೆ, ಯೂಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಿಂದ ವಿಡ್ರಾಲ್ಸ್ಗೆ ಬಂದರೆ ವಿಡ್ರಾಲ್ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ನಿಮ್ಮ ಅಮೌಂಟ್ ಏನಿದೆ, ಅಮೌಂಟ್ ಸೆಕ್ಷನ್ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಏನು ಅರ್ನಿಂಗ್ ಮಾಡಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ತೋರಿಸುತ್ತೆ. ನೀವಿಲ್ಲಿಂದ ಮಿನಿಮಮ್ ವಿಡ್ರಾಲ್ ಇಲ್ಲಿ ಕಾಣಿಸ್ತಿರ್ಬೋದು 0. ಸೊ ಇಲ್ಲಿ ಕಾಣಿಸ್ತಿರ್ಬೋದು 0.0002 20,000 ಸತೋಶಿ. ಅಂದರೆ ಫೋರ್ಸೆಟ್ ಪೇಗೆ 20,000 ಸತೋಶಿ ನೀವೇನು ಮಾಡ್ಬೋದು ಅರ್ನಿಂಗ್ ವಿಡ್ರಾಲ್ನ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಇಲ್ಲಿಂದ ಅನೌನ್ಸ್ಮೆಂಟ್ನಲ್ಲಿ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ. ನೀವಿನಿಂದ ನಿಮ್ಮೊಂದು ಕಾಯಿನ್ ಬೇಸಿಗೆ ಡೈರೆಕ್ಟಾಗಿ ವಿಡ್ರಾಲ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಕಾಣಿಸ್ತಿರ್ಬೋದು 0.1 LTC ನೀವೇನು ಮಾಡ್ಬೋದು ವಿಡ್ರಾಲ್ನ ಮಾಡ್ಬೋದು ಕಾಯಿನ್ ಬೇಸಿಗೆ. ಅದಕ್ಕಿಂತ ಕಮ್ಮಿಗೆ ವಿಡ್ರಾಲ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಸಿಗಲ್ಲ. ಫೋರ್ಸೆಟ್ ಬೇಕಂದರೆ 20,000 ಸತೋಶಿಗೆ ನೀವೇನು ಮಾಡೋದು ಇಲ್ಲಿಂದ ವಿಡ್ರಾಲ್ನ ಮಾಡ್ಬೋದು. ಸೊ ಗೈಸ್, ಇರ್ತೀವಿ ನಿಮಗೆ ಯಾವುದೇ ರೀತಿಯಂಥ ಡೌಟ್ಸ್ ಇತ್ತು, ಏನಾದರೂ
ಏನು ಮಾಡ್ಬೋದು ಇದರಿಂದ ನಿಮ್ಮ ಯೂಸರ್ ಅಂದರೆ ನಿಮ್ಮ ರೆಫರ್ ಮಾಡಿ ಗೇನೇ ಮಾಡಿ ನೀವು ಕೂಡ ಸ್ವಂತ ಅರ್ನಿಂಗ್ ಮಾಡಿ ಇಲ್ಲಿಂದ ಏನು ಮಾಡ್ಬೋದು ಅರ್ನಿಂಗ್ನ ಮಾಡ್ಬೋದು. ಸೊ ಇದ್ರ ಪೇಮೆಂಟ್ ಪ್ರೂಫ್ನ ಆದಷ್ಟು ಬೇಗ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡ್ತೀವಿ. ಪೇಮೆಂಟ್ ಎಲ್ಲಿ ಬರುತ್ತೆ ಏನು ಬರುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀವಿ. ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಇಷ್ಟ ಆಗಿರಲಿ, ಕಮೆಂಟ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರೋದ್ರಿಂದ ಜಾಯ್ನ್ ಮಾಡ್ಕೊಳ್ಳಿ. ನಾವು ಸಿಗ್ತೀವಿ ನಿಮಗೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹುಷಾರಾಗಿರಿ, ಟೇಕ್ ಕೇರ್, ಬಾಯ್.